ನಾಡಿನ ಸಮಸ್ತ ಜನತೆ ಕೂಡ ವರ್ಷದ ಮೊದಲ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ. ಹಾಗಾಗಿ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಇವತ್ತು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ಸಡಗರ ಎಲ್ಲ ಕಡೆ ಮನೆ ಮಾಡಿದೆ. ಮೊದಲ ಹಬ್ಬ ಸಂಕ್ರಾಂತಿಗೆ ಖರೀದಿ ಭರಾಟೆ ಕೂಡ ಅಷ್ಟೇ ಜೋರಾಗಿದೆ. ಸುಗ್ಗಿ ಸಂಭ್ರಮ ಎಲ್ಲರಲ್ಲೂ ಎಲ್ಲ ಮನೆಗಳಲ್ಲೂ ಕೂಡ ಮನೆ ಮಾಡಿದೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಜನವೋ ಜನ, ಅದರಲ್ಲೂ ಕೂಡ ಪ್ರಮುಖವಾಗಿ KR ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕಬ್ಬು, ಅವರೆಕಾಯಿ, ಗೆಣಸು, ಎಳ್ಳು ಬೆಲ್ಲ ಮಾರಾಟವು ಜೋರಾಗಿ ನಡೀತಾ ಇದೆ. ಸಿಲಿಕಾನ್ ಸಿಟಿ ಜನರಿಗೆ ಈ ಬಾರಿಯೂ ದರ ಏರಿಕೆಯ ಶಾಕ್ ಅಂತೂ ಇದ್ದೇ ಇದೆ. ಬೆಲೆ ಜಾಸ್ತಿ ಆದರೂ ಜನ ಮಾತ್ರ ಖರೀದಿಯಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ವರ್ಷದ ಮೊದಲ ಹಬ್ಬವನ್ನು ಸಂಭ್ರಮದಿಂದ ಬರಮಾಡ್ಕೊಳ್ಳೋದಕ್ಕೆ ಅವರು ಕೂಡ ಕಾತರರಾಗಿದ್ದಾರೆ. ಹಾಗಾಗಿ ಇವತ್ತು ಸಂಕ್ರಾಂತಿ ಸಡಗರ ಎಲ್ಲೆಡೆ ಮನೆ ಮಾಡಿದೆ. ಬೆಲೆ ಏರಿಕೆ ಇದ್ದರೂ ಕೂಡ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಖರೀದಿಯನ್ನು ಮಾಡ್ತಾ ಇದ್ದಾರೆ. ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಮುಖ್ಯವಾಗಿ ಕಬ್ಬು, ಅವರೆಕಾಳು ಆಗಿರ್ಬೋದು ಅಥವಾ ಎಳ್ಳು ಬೆಲ್ಲದ ಮಾರಾಟ ಜೋರಾಗಿ ನಡೀತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಮೊದಲ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಬರಮಾಡಿಕೊಳ್ಳುವುದಕ್ಕೆ ಜನ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಮೊದಲ ಹಬ್ಬ ಸಂಕ್ರಾಂತಿಗೆ ಖರೀದಿ ಭರಾಟೆಯು ಕೂಡ ಜೋರಾಗಿದೆ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವುದನ್ನು ನಾವು ಗಮನಿಸಬಹುದು. ಹಾಗಾಗಿ ಸುಗ್ಗಿ ಹಬ್ಬ ಅಂತಲೇ ಈ ಸಂಕ್ರಾಂತಿ ಹಬ್ಬ ಕರೆಸಿಕೊಳ್ಳುತ್ತೆ. ಕಿಚ್ಚಾಯಿಸೋದು ಕೂಡ ಇವತ್ತೇ ನಡೆಯುತ್ತೆ. ಮೊದಲ ಹಬ್ಬ ಸಂಕ್ರಾಂತಿಯನ್ನು ಬಹಳ ಸಡಗರದಿಂದ ಜನ ಬರಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಖರೀದಿ ಭರಾಟೆಯು ಕೂಡ ಸಿಲಿಕಾನ್ ಸಿಟಿ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.